ಕಾರ್ಯಕ್ರಮಕ್ಕೆ ಸಾನ್ನಿಧ್ಯ ವಹಿಸಿದ್ದಾರೆ ಶ್ರೀ ವಿಧಿ ಗುರುಜಿಯವರು. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತಿಸಿದ್ದಾರೆ. ಉಪಾಧ್ಯಕ್ಷರಾದ ಶ್ರೀ ವಿಶ್ವಾಸ್ ಅವರು, ನಮ್ಮ ಶಿವಮೊಗ್ಗ ನಗರದ ಒಂದು ಭಾಗದ ಕಾರ್ಪೊರೇಟರ್ ಸಹ ಅವರು. ಅವರು ಈ ಒಂದು ಸೇಲ್ಸ್ ಗ್ರೂಪ್ಗೆ ಬಹಳ ವಿಶೇಷ ಆಸ್ತಿ ವಹಿಸಿ ಕಾರ್ಯ ನಿರ್ವಹಿಸಿದ್ದಾರೆ. ಅವರಿಗೂ ಎಲ್ಲರ ಪರವಾಗಿ ಹೋಗುವಂತೆ ಸ್ವಾಗತಿಸುತ್ತಾರೆ. ಸಮಿತಿಯ ಇನ್ನೊಂದು ಸದಸ್ಯ ಸಕ್ರಿಯವಾಗಿ ಎಲ್ಲ ಕಾಲೇಜಿನ ಪ್ರತಿಗಳು ತೋರಿಸಿಕೊಳ್ತಾರೆ ಶ್ರೀ ರಮೇಶ್, ಅವರಿಗೂ ಸಹ ಸ್ವಾಗತಿಸುತ್ತಾರೆ. ನಮ್ಮೆಲ್ಲರ ನೆಚ್ಚಿನ ಶಶಿ ಭಾವಿಸುತ್ತಾರೆ. ಶಿವಮೊಗ್ಗದ ಮೇಲೆ ವಿಶೇಷ ಆಸ್ತಿ, ಆದರೆ ಇವತ್ತು ನಮ್ಮ ಸಂಸ್ಥೆ ಈ ದಾರಿ ಏನಿದೆ, ಮುಳ್ಳಿನ ದಾರಿಗಳು ಎಲ್ಲ ಬೆಳೆಸ್ಕೊಂಡು ಕೈಗೊಂಡು ತಗೊಂಡು ಬಂದಂಥವ್ರು ಮಕ್ಕಳು ಮತ್ತು ಪೇರೆಂಟ್ಸ್. ಸೊ ಎಲ್ಲ ಅವ್ರಿಗೆ ಸೇರುತ್ತೆ. ಸೊ 2008 ಇಲ್ಲಿವರೆಗೂ ಕೂಡ ಬಂದಿರುವಂಥ ದಾರಿಗಳನ್ನು ಯಾವತ್ತೂ ನಾವು ಸಣ್ಣದ ಕೊಟ್ಟಿಲ್ಲ, ದೊಡ್ಡ ಮಟ್ಟದ್ದು. ಅದಕ್ಕೆ ಅನಂತ ಸಂಸಾರ ಸಮುದ್ರ ತಾರ ನೌಕಾಯಿದಾಭ್ಯಾಂ ಗುರು ಭಕ್ತಿದಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮಃ ಶ್ರೀ ಗುರು ಪಾದುಕಾಭ್ಯಾಂ. ಈಗ ಯಾಕೆ ಅವಶ್ಯಕತೆ ಅಂದ್ರೆ ಆಧ್ಯಾತ್ಮಿಕ ಹಿನ್ನೆಲೆ ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೆಯದು. ಕಾರಣ ನಮ್ಮೊಳಗಿರು ಜೀವತತ್ವ ಏನು, ಜೀವ ಈ ಮೈಕಲ್ಲಿ ಹೇಗೆ ಕರೆಂಟ್ ಇದೆ, ನಮ್ಮ ದೇಹದೊಳಗೊಂದು ಜೀವತತ್ವ ಅಂತಿದೆ. ಈ ಹೆಬ್ಬೆಟ್ಟಷ್ಟು ಗಾತ್ರ ಇರುತ್ತೆ. ಈ ಭಾಗದಲ್ಲಿ ನಮ್ಮ ಹೃದಯದ ಮಧ್ಯ ಭಾಗದಲ್ಲಿ ಎಲ್ಲರೊಳಗೂ ಅದನ್ನ ಚಿದಂಬರ ಅಂತ ಹೇಳ್ತೀವಿ. ಆ ಜಾಗ ಅಂದರೆ ಸ್ಯಾನ್ಸ್ಕ್ರಿಟ್ ಅಲ್ಲಿ ಚಿದಂಬರ. ಶಿವ ಒಂದು ಜೀವ ಮೋಕ್ಷಕ್ಕೆ ಹೋದಾಗ ಆನಂದ ನರ್ತನಾಡ್ತಾನಂತೆ, ನನ್ನ ತಾಂಡವ ಅಂತ ಹೇಳಿದೆ. ಈ ನೃತ್ಯದ ಹಿನ್ನೆಲೆ ಆ ತಾಂಡವದಿಂದ ಶುರುವಾಗಿದೆ. ಇಲ್ಲಿ ನಟರಾಜ ಅಂತ ಏನಿದ್ದೀವಿ. ಶಿವ ಭರತ ಮಹಾಮುನಿಗೆ ಫಸ್ಟ್ ನಾಟ್ಯವನ್ನು ಚಿದಂಬರದಲ್ಲಿ ಹೇಳಿಕೊಡ್ತಾನೆ. ಪತಂಜಲಿಗೆ ಯೋಗವನ್ನು ಹೇಳಿಕೊಡ್ತಾನೆ. ಇವೆರಡು ಹುಟ್ಟಿದ ಒಂದೇ ಜಾಗದಲ್ಲಿ. ಇದ್ರೆ ಯೂಸ್ ಏನು, ಬರೀ ಇದು ಬರೀ ಡ್ಯಾನ್ಸಿಗೆ ಸೀಮಿತ ಅಲ್ಲ, ಅಥವಾ ಮನೋರಂಜನೆಗೆ ಸೀಮಿತ ಅಲ್ಲ. ಈ ಡ್ಯಾನ್ಸಿಂದ ಮನಸ್ಸನ್ನು ನಿಯಂತ್ರಣ ಮಾಡಲಿಕ್ಕೂ ಆಗುತ್ತೆ. ಯಾರು ತುಂಬ ಫ್ರಸ್ಟ್ರೇಟ್ ಆಗಿ ಬೇಜಾರಾಗಿರ್ತಾರೆ ಅನ್ಕೊಳ್ಳಿ, ಈ ನವಿಲು ನರ್ತನ ಮಾಡ್ತಾ ನೋಡಿದಾಗ ಮನಸ್ಸು ಖುಷಿ ಆಗುತ್ತೆ, ಒಂದು ಲಾಜಿಕ್. ಹಾಗೆ ಈ ಮಕ್ಕಳಿಗೆ ಈಗ ICIC ಸಿಲೆಬಸ್ಸಿಗೆ ಹಾಕಿ, ಒಂದನೇ ಕ್ಲಾಸಲ್ಲಿ ಸಿರ್ಲ್ಯಾಕ್ ತಿನ್ನೋ ಮಗುಗೆ ಏಳನೇ ಕ್ಲಾಸಿಂದು ಸ್ವಿಗ್ಗಿಯಿಂದ ಬರೋ ಪೀಝಾನು ಸೇರಿಸಿ ತಿನ್ನಿಸಿದ್ರೆ ಏನಾಗುತ್ತೆ? ಆ ಪರಿಸ್ಥಿತಿಯಲ್ಲಿ ಮಕ್ಕಳಿದ್ದಾರೆ, ಫ್ರಸ್ಟ್ರೇಟ್ ಆಗಿರ್ತಾರೆ, ನಮಗೆ ಗೊತ್ತಿಲ್ಲ ಅಷ್ಟು. ಸರ್ಕಾರಿ ಸ್ಕೂಲ್ ಮಕ್ಕಳಲ್ಲಿರೋ ಸ್ಮೈಲು, ICIC ಅವರು ಹೇಳಿದರು ಈಗ ಇಲ್ಲಿ ಮಾಸ್ಟರ್ ಅಂತ ಏನಿದ್ದಾರೆ, ಪಾಪ ಮಗನ ಮನಸ್ಸು ಶುದ್ಧ. ಈ ಸಂಗೀತದವರು ಸರಸ್ವತಿ ಇರೋದಲ್ಲ ಒಳಗೆ, ಸರಸ್ವತಿ ಇದ್ರೆ ಮಾತ್ರ ಡ್ಯಾನ್ಸ್ ಮಾಡ್ಲಿಕ್ಕಾಗುತ್ತೆ. ಕೋಇನ್ಸಿಡೆನ್ಸ್ ಏನಂದ್ರೆ 15 ಹಿಂದೆ ಪ್ರಭುದೇವನ ತಮ್ಮ ಬಂದಿದ್ದ ಆಶ್ರಮ. ಅವಾಗ ಇವತ್ತು ಇಲ್ಲಿ ಬರ್ ನಂಗೆ ಗೊತ್ತಿಲ್ಲ ಇದೇನು ಪ್ರೋಗ್ರಾಮ್ ಅಂತ ಕಾಂತೇಶ ಫೋನ್ ಮಾಡಿದ್ರು, ಗುರುಜಿ ನೀವು ಒಂದು ಉದ್ಘಾಟನೆ ಮಾಡಬೇಕು. ಸರಿಯಪ್ಪ ಅಲ್ಲಿ ಹೇಗಿದ್ರು ಬರ್ಲಿಕ್ಕಿದೆ, ಬರ್ತೀನಿ. ಖುಷಿ ಆಯ್ತು, ಯಾಕೆ ಈ ಮಾಲ್ ಓಪನ್ ಮಾಡಿದರೆ
ಹಾಸ್ಪಿಟ್ಲ್ ಓಪನ್ ಮಾಡಿದರೆ ಅದೆಲ್ಲ ಸೈಡ್ ಎಫೆಕ್ಟ್ಸ್ ಇರೋ ಜಾಗವೇ. ಸೈಡ್ ಎಫೆಕ್ಟ್ಸ್ ಇಲ್ಲದೆ ಮನಸ್ಸಿಗೆ ಖುಷಿ ಕೊಡೋ ಜಾಗ ಯಾವುದು ಅಂದರೆ ಡ್ಯಾನ್ಸ್ ಕ್ಲಾಸ್, ಮನಸ್ಸು ಡ್ಯಾನ್ಸ್. ಈಗ ಮೈ ಮರಿತೀರಿ, ನಾನು ಕಲ್ತವನೇ ಡ್ಯಾನ್ಸಲ್ಲಿ. ನಾನು 8-9 ವರ್ಷ ಅಭ್ಯಾಸ ಮಾಡಿದೆ ಸಂಗೀತವನ್ನು, ನಾನು ಲಿರಿಕ್ಸ್ ಬರೀತಾ ಇದ್ದೆ. ನಮ್ಮದು ಟ್ರೂಪ್ ಇತ್ತು ಬೇಯಿಂದ ಬೇಕಾದ್ರೆ. ಸೊ ಅದೆಲ್ಲ ಜ್ಞಾಪಕ ಆಯಿತು ಒಳಗೆ ಬಂದ ಮೇಲೆ. ಇವೆಲ್ಲ ಜಿಂಗಿ ವಿಂಗಿ ಎಲ್ಲ ಹಾಕಿದ್ದಾರೆ. ಸೊ ಹಾಗಾಗಿ ನಮ್ಮದೆಲ್ಲ ಟ್ರೂಪ್ ಇತ್ತು, ಗಿಟಾರ್ ಟ್ರೂಪ್ ಇತ್ತು. ಅಂದರೆ ನಾನು ಎಲ್ಲವನ್ನು ಆಧ್ಯಾತ್ಮ ಅಂತಲೇ ನೋಡಿದೆ. ಅಡಿಗೆಯಿಂದ ಹಿಡಿದು ಆಟದಿಂದ ಹಿಡಿದು ಎಲ್ಲವನ್ನು ಒಂದೇ ದೃಷ್ಟಿಯಲ್ಲಿ ನೋಡು. ಎರಡು ದೃಷ್ಟಿಯಲ್ಲಿ ನೋಡಿದರೆ ದ್ವೈತ, ಏಕದೃಷ್ಟಿಯಲ್ಲಿ ನೋಡಿದರೆ ಅದ್ವೈತ ಅಲ್ವಾ? 20 ವರ್ಷ ತಂಗ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಬಯಸ್ತೀರಿ, ಅದಕ್ಕೂ ವಯೋಗ್ಯತೆ ಇಲ್ಲ. ಸಂಗೀತ ಕಲೀಲಿಕ್ಕೆ ಮಕ್ಕಳಿಗೆ ಆಸ್ತಿ ಇಟ್ಟಿದ್ದೀರಿ, ಭಾವನೆ ಇಟ್ಟಿಲ್ಲ. ನೆಕ್ಸ್ಟ್ ಈ ವಿದ್ಯೆಗಳಿಲ್ಲ ಅಂದರೆ ಅವಕ್ಕೆ ಅದೇನು ಅಂತಲೂ ಗೊತ್ತಾಗಿಲ್ಲ. ನೆಟ್ಟ ನೋಡೋಕೆ ತೋರಿಸ್ತಾರೆ, ಮುಂದಿನ ಬರ್ಬೋದು. ಅಪ್ಪ ಎಲ್ಲಿ ಅಂದರೆ ಗೂಗಲಲ್ಲಿ ಹಾಕಿ ಹುಡುಕಿ ತೋರಿಸೋದು ಇದೆ. ಈ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರೋದು ಬೇಡ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಚೆನ್ನಾಗಾಗಲಿ. ಇಲ್ಲಿಗೆ ಇನ್ನೊಂದು ನಟರಾಜನ ಮೂರ್ತಿ ನಾನು ಪೂಜೆ ಮಾಡಿದ್ದು ಕಳಿಸ್ತೀನಿ, ಅಲ್ಲಿರಲಿ. ಆ ಮೂರ್ತಿ ಜೋಪಾನ, ಅದು ಚಿದಂಬರದ ಮೂರ್ತಿ. ಹಾಗೆ ಜೀವನಕ್ಕೆ ಬಹಳ ಹತ್ತಿರವಾದಂತಹ ವಾಸ್ತವಿಕಗಳನ್ನು ಗುರುಜಿಯು ಹೇಳಿದ್ದಾರೆ. ಅವರ ಪ್ರತಿಯೊಂದು ಮಾತು ನುಡಿಮತ್ತುಗಳಾಗಿ ನಮಗೆಲ್ಲ ಸಿಕ್ಕಿವೆ. ಒಟ್ಟಾರೆಯಾಗಿ ನಮ್ಮ ಸಮಾಜ, ನಮ್ಮ ದೇಶ ನಿರ್ಮಾಣ ಮಾಡಲಿಕ್ಕೆ ಮಾನಸಿಕ ಸ್ವಾಸ್ಥ್ಯ, ದೈಹಿಕ ಸ್ವಾಸ್ಥ್ಯ ಬಹಳ ಅವಶ್ಯಕ ಅನ್ನೋದನ್ನು ನಮಗೆಲ್ಲ ತಿಳಿಪಡಿಸಿದ್ದಾರೆ. ಅಲ್ಲಿ ಮಕ್ಕಳ ಜವಾಬ್ದಾರಿ, ಮಹಿಳೆಯರ ಜವಾಬ್ದಾರಿ, ದಿನನಿತ್ಯದ ಕೆಲಸಗಳಲ್ಲಿ ನಾವು ಹೇಗೆ ಅದನ್ನು ನಾವು ಅಂಗಸೌಷ್ಠವನ್ನು ಸರಿಯಾಗಿ ಮೇಂಟೈನ್ ಮಾಡೋದನ್ನು ಬಹಳಷ್ಟು ವಿಷಯಗಳನ್ನು ಹೇಳಿದ್ದಾರೆ. ನಿಜವಾಗಿಯೂ ಎಲ್ಲರ ಪರವಾಗಿ ನಿಮಗೆ ನಮನಗಳನ್ನು ಸಲ್ಲಿಸ್ತೀನಿ ಗುರುಜಿ. ಯಾವುದೇ ಒಂದು ಕಾರ್ಯಕ್ರಮ ಅಥವಾ ಯೋಜನೆ ರೂಪಿಸಿದಾಗಲೂ ಸಹ ಅದರ ಹಿಂದೆ ಪರಿಶ್ರಮ ಪಟ್ಟವರನ್ನು ಗುರುತಿಸೋದು, ಅಪ್ರಿಷಿಯೇಟ್ ಮಾಡೋದು ಬಹಳ ಒಳ್ಳೆಯ ಕೆಲಸ. ಮುಂದಿನ ಶ್ರಮ ವಹಿಸಿದ್ದೀರಾ. ಈ ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರಾದ ಶ್ರೀ ಈಶ್ವರಪ್ಪನವರು, ಕೆ ಎಸ್ ಈಶ್ವರಪ್ಪನವರು ಮತ್ತು ಕಾರ್ಯಾಧ್ಯಕ್ಷರಾದ ಶ್ರೀ ಕೆ ಇ ಕಾಂತೇಶ್ನವರು ಬೆನ್ನೆಲುಬಾಗಿ ನಮಗೆ ನಿಂತಿದ್ದಾರೆ. ಆದರೆ ಇವತ್ತು ಅನಿವಾರ್ಯ ಕಾರಣಗಳಿಂದ ಕೆಲಸ ನಿಮಿತ್ತ ಹೊರಗಡೆ ಹೋಗಿದ್ದಾರೆ, ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಆಗಿರಲಿಕ್ಕಾಗಲಿಲ್ಲ. ಆದರೂ ಸಹ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ಈ 1 ಗಂಟೆ ಕೆಲಸ ದರ್ಶನ್ ಮತ್ತು ವಿನಯ್ ನಮ್ಮ ವಿದ್ಯಾರ್ಥಿಗಳಿಗೆ ನೃತ್ಯವನ್ನು ಕಲಿಸ್ತಾ ಇದ್ದಾರೆ. ಅವರಿಗೆ ಗುರುಜಿಯವರು ಒಂದು ನೆನಪಿನ ಕಾಣಿಕೆ ನೀಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ದರ್ಶನ್ ಮತ್ತು ವಿನಯ್ ಇಷ್ಟೆಲ್ಲ ವಿದ್ಯಾರ್ಥಿಗಳನ್ನು, ಪೋಷಕರನ್ನು, ಯಾವುದೇ ಆಗುಹೋಗುಗಳನ್ನು ಆಡಳಿತಾತ್ಮಕವಾಗಿ ನಿಭಾಯಿಸಬೇಕು ಅಂತಂದರೆ ಬಹಳ ಕಷ್ಟ ಇದೆ. ಆ ನಿಟ್ಟಿನಲ್ಲಿ ಬಹಳ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಿರೋರು ಸಿಂಚನ ಅವರು. ದಯವಿಟ್ಟು ಸಿಂಚನ ಅವರು ಬಂದು ನೆನಪಿನ ಕಾಣಿಕೆಯನ್ನು ಪಡಿಬೇಕು ಅಂತ ಕೇಳ್ಕೊಳ್ತಾರೆ. ಶಶಿ ಮತ್ತೆ ಅಜಯ್ ಸುನಿಲ್ ಮೂರು ಜನ ಅಣ್ಣ ತಮ್ಮಂದರು
ಕಳೆದ 14 ವರ್ಷ ಹಿಂದೆ ನಮ್ಮ ಈಶ್ವರಪ್ಪನವ್ರು ಮನೆಗೆ ಬಂದರು. ಒಂದು ಡ್ಯಾನ್ಸ್ನ ಮಾಡಿರ್ತಕ್ಕಂಥ ಒಂದು ವಿಡಿಯೋನ ಮೊಬೈಲಲ್ಲಿ ತಂದು ತೋರಿಸಿದ್ರು. ಖಂಡಿತವಾಗ್ಲೂ ಅದು ನೀವೇ ಮಾಡಿದ್ದು ಅಂತ ಕೇಳಿದ್ವಿ. ಯಾಕೆಂತೇಳಿದ್ರೆ ಅವ್ರು ಮಾಡಿರ್ತಕ್ಕಂಥ ಡ್ಯಾನ್ಸ್ ಅಷ್ಟು ಅದ್ಭುತವಾಗಿತ್ತು. ಆವಾಗ ನಾವು ಅಲ್ಲೇ ಚರ್ಚೆ ಮಾಡಿದ್ದು, ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, ಇದು ಕೇವಲ ನಿಮ್ಮಲ್ಲಿದ್ದರೆ ಸಾಲದು, ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಅದನ್ನು ಕಲಿಸ್ಬೇಕು ಅಂತ ಹೇಳಿದಾಗ ಅವರು ಕೂಡ ತಮ್ಮ ಜೀವನದಲ್ಲಿ ಬೇರೆ ಬೇರೆ ಗುರಿಗಳನ್ನು ಇಟ್ಕೊಂಡಿದ್ರು. ಆದರೂ ಕೂಡ ದೊಡ್ಡವರು ಹೇಳಿದ್ದಾರೆ ಅನ್ನೋ ಒಂದು ಮಾತಿಗೆ ಅವರು ಬೆಲೆ ಕೊಟ್ಟು ಒಂದಿಲ್ಲ ನಾವು ಓಪನ್ ಮಾಡ್ತೀವಿ ಅಂತೇಳಿ ಈ ಡ್ಯಾನ್ಸ್ ಕ್ಲಾಸ್ನ ಓಪನ್ ಮಾಡಿದ್ರು. ಆದರೆ ನಿಮಗೆ ತಿಳಿದಿಲ್ಲ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡೋದು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಏನಾರ ಒಂದು ಕಟ್ಟಡ ಬೇಕು, ಆ ಕಟ್ಟಡಕ್ಕೆ ಬಾಡಿಗೆ ಕಟ್ಟಬೇಕು, ಡ್ಯಾನ್ಸ್ ಮಾಸ್ಟರ್ಗಳು ಬೇಕು, ಅವ್ರಿಗೆ ಟ್ರೀಟ್ಮೆಂಟ್ ಮಾಡಬೇಕು, ಈ ಥರ ಸಾಕಷ್ಟು ಖರ್ಚುಗಳನ್ನು ನಿಭಾಯಿಸುವಂಥ ಪರಿಸ್ಥಿತಿಗಳಿತ್ತು. ಯಾಕೆಂದರೆ ಸ್ಟಾರ್ಟಿಂಗಲ್ಲಿ ತುಂಬ ಕಡಿಮೆ ಬಂದಂಥ ಸಮಯದಲ್ಲಿ ಎಷ್ಟೋ ದುಡ್ಡುಗಳನ್ನು ಕೈಯಿಂದ ಹಾಕೊಂಡು ಮಾಡಿದ್ದಾರೆ. ಸಮಾಜದಲ್ಲಿರ್ತಕ್ಕಂಥ ಬೇರೆ ಬೇರೆ ವ್ಯಕ್ತಿಗಳಿಂದ ಇಸ್ಕೊಂಡ್ಬಿಟ್ಟು ಮತ್ತೆ ಅವರು ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಹಾಗೆ ಬೆಳೀತಾ ಬೆಳೀತಾ ಹಿಂದೆ ತಿರುಗಿ ನೋಡಿ ದಿನಗಳೇ ಇಲ್ಲ. ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲೂ ಕೂಡ ಸ್ಪರ್ಧೆಗಳನ್ನು ಮಾಡಿ ಸಾಕಷ್ಟು ಇವತ್ತೇನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರಾಂತ ಜನನಾಯಕರಿದ್ದಾರೆ, ಹೆಸರಾಂತ ನಾಯಕರುಗಳಿದ್ದಾರೆ, ಸಂಗೀತ ನಿರ್ದೇಶಕರುಗಳಿದ್ದಾರೆ, ಅವರೆಲ್ಲರೂ ಕೂಡ ಈ ಸಂಸ್ಥೆ ಕಡೆ ತಿರುಗಿ ನೋಡಿ ಮಾಡಿದ್ದಾರೆ. ಇವತ್ತು ಅದರಲ್ಲಿ ಎಕ್ಸ್ಪೆಷಲ್ ಇವತ್ತು ಹೇಳಬೇಕು ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಒಂದು ತುಂಬನೇ ಆನಂದದಾಯಕ ದಿನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ಇಡೀ ಕರ್ನಾಟಕ ರಾಜ್ಯನೇ ಪೂಜಿಸುವಂಥ ವಿನಯ್ ಗುರುಜಿಗಳು ಬಂದು ಇವತ್ತು ನಮ್ಮ ಒಂದು ಈ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದಾರೆ. ಖಂಡಿತ ಇನ್ಯಾವತ್ತು ನಮಗೆ ಇಲ್ಲಿ ಕಷ್ಟಗಳು ಬರದೆ ಅವರ ಆಶೀರ್ವಾದದಲ್ಲಿ ನಾವು ಖಂಡಿತ ಸುಖವಾಗಿರ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಈ ಒಂದು ಡ್ಯಾನ್ಸ್ ಕ್ಲಾಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಇಲ್ಲಿ ನೃತ್ಯವನ್ನು ಕಲಿತಂಥ ವಿದ್ಯಾರ್ಥಿಗಳು ಸಾಕಷ್ಟು ಮುಖ್ಯವಾಹಿನಿಯಲ್ಲಿರ್ತಕ್ಕಂಥ ಟಿ ವಿ ಶೋಗಳಲ್ಲಿ ಇವತ್ತು ಮಾಡಿರೋಂಥವೆಲ್ಲ ನೋಡಿದ್ದೀರ. ಹಾಗೆ ಚಲನಚಿತ್ರಗಳಲ್ಲೂ ಕೂಡ ಮಾಡಿರೋದು ನೋಡಿದ್ದೀರ. ಇವರು ಹೇಳಿದಾಗೆ ನೃತ್ಯ ಕೇವಲ ಒಂದು ಇದಕ್ಕೆ ಕಲಿದೆ, ನಮ್ಮ ಆರೋಗ್ಯ ದೃಷ್ಟಿಯಿಂದಲೂ ಕೂಡ ಮಕ್ಕಳ ತಂದೆ ತಾಯಿಯಂದರು ಕೂಡ ಈಗ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಅವ್ರಿಗೂ ಒಂದು ಕೊಠಡಿಯನ್ನು ಸಪ್ರೇಟಾಗಿ ಮಾಡಿದ್ದೀವಿ ಇವರುಗಳೆ. ಯಾಕೆಂತ ಹೇಳಿದ್ರೆ ಕರ್ಕೊಂಡು ಬರ್ತಾರೆ ಮಕ್ಕಳನ್ನ, ಆದರೆ ಆ ಒಂದು ಗಂಟೆ ನೀವು ಹೇಳಿದಂಗೆ ಮೊಬೈಲಲ್ಲಿ ಕಳಿಬಾರ್ದವರು ಅಂತ ಹೇಳಿ ತಾವು ಹೇಳಿದಾಗೆ ಮಕ್ಕಳನ್ನ ಇದ್ಬಿಟ್ಟು ಅವರು ಹೊರಗಡೆ ಕಾಲವನ್ನು ಸ್ಪೆಂಡ್ ಮಾಡ್ತಿದ್ರು. ಆ ಟೈಮಲ್ಲಿ ಕೂಡ ಅದನ್ನು ನೀಟಾಗಿ ಉಪಯೋಗಿಸ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಅವ್ರಿಗೂ ಕೂಡ ಕ್ಲಾಸನ್ನು ನಾವು ಓಪನ್ ಮಾಡಿದ್ದೀವಿ. ಇಲ್ಲಿ ಮಕ್ಕಳು ಕಲಿತಾರೆ, ಆ ಕಡೆ ಪೇರೆಂಟ್ಸ್ಗಳು ಕಲಿತಾರೆ. ಈ ಮಕ್ಕಳಿಗೆ ತಾಯಂದ್ರಿಗೆ ಆಯ್ತು, ತಂದೆಯವರು ಸಂಜೆ ಬಾರಲ್ಲಿ ಹೋಗಿ ಸ್ವಯಂ ನರ್ತನೆ ಮಾಡೋದನ್ನು ಅಂಥವ್ರು ಇಲ್ಲಿ ಬಂದು ನರ್ತನೆ ಕಲಿತು ಆರೋಗ್ಯಕರ ನರ್ತನೆ ಕಲಿಯಲಿಕ್ಕೆ ಅವಕಾಶ ಉಂಟು. ಗುರುಗಳು ತುಂಬಾ ಚೆನ್ನಾಗಿ ಆಶೀರ್ವಚನ ಮಾಡಿದ್ದಾರೆ. ಅವ್ರು ಹೇಳಿರೋದಂತದನ್ನ ಜೀವನದಲ್ಲಿ ಅಷ್ಟೂ ಅಲ್ಲ, ಒಂದೆರಡು ಮೂರನ್ನ ನಾವು ಅಳವಡಿಸ್ಕೊಂಡ್ರೆ ಇವತ್ತು ಅವ್ರನ್ನ ಕಲಿಸಿದಕ್ಕೆ ಧನ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ತುಂಬಾ ಅನುಭವದ ಮಾತುಗಳನ್ನು ಹೇಳಿದ್ದಾರೆ. ಎರಡು ಮೂರು ಅಂಶಗಳನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಇವತ್ತು ಅವ್ರು ಬಂದು ನಮ್ಮ ಉದ್ಘಾಟನೆ ಮಾಡೋದಕ್ಕೆ ಧನ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವಕಾಶಕ್ಕಾಗಿ